ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುವ ಮನೆಯಲ್ಲಿ ಸುಲಭವಾಗಿ ಮಾಡುವಂತಹ ಬಹಳ ರುಚಿಯಾದ ಕ್ಯಾಂಡಿ ರೆಸಿಪಿಯೊಂದನ್ನು ನಿಮಗೆ ಕೂಡ ಶೇರ್ ಮಾಡ್ತಾ ಇದ್ದೇನೆ ಮೊದಲು ನಾನಿಲ್ಲಿ ಎರಡು ಹುಳಿ ಇರುವ ಬೆಳೆದ ಮಾವಿನಕಾಯಿಯನ್ನು ತಕೊಂಡಿದ್ದೇನೆ ಅದರ ತೊಟ್ಟನ್ನೆಲ್ಲ ತೆಗೆದು ಅದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು ನಾವು ಈಗಂತೂ ಮಾವಿನಕಾಯಿಯ ಸೀಸನ್ ಆರಂಭವಾಗಿದೆ ಎಲ್ಲರೂ ಒಮ್ಮೆ ಈ ತರ ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗಬಹುದು ಈ ರೆಸಿಪಿ ಸಾಧಾರಣವಾಗಿ ನಾವು ಶಾಪಿನಿಂದ ತೆಗೆದು ತಿನ್ನುವ ಕಚ್ಚಾ ಮ್ಯಾಂಗೋ ಬೈಟ್ ಚಾಕ್ಲೇಟ್ ಎಲ್ಲ ಇದೆಯಲ್ಲ ಅದಕ್ಕಿಂತಲೂ ಟೇಸ್ಟಿ ಆಗಿರುತ್ತೆ ಈ ತರ ಮಾಡಿದ್ರೆ ಈಗ ನೋಡಿ ಒಂದು ಮಾವಿನಕಾಯಿಯ ಸಿಪ್ಪೆ ಎಲ್ಲ ತೆಗ್ದಾಯ್ತು ಇನ್ನು ಕತ್ತಿ ಸಹಾಯದಿಂದ ಕಟ್ ಮಾಡಿಕೊಳ್ಳೋಣ ಇಲ್ಲಿ ನೀವು ಸೆಲೆಕ್ಟ್ ಮಾಡುವ ಮಾವಿನಕಾಯಿಯಲ್ಲಿ ಒಳ್ಳೆ ಗುಳ ಇರಬೇಕು ಕಾಡು ಮಾವಿನಕಾಯಿಯಲ್ಲಿ ಬರಿ ಸಿಪ್ಪೆನೆ ಇರೋದು ಗುಳ ಕಮ್ಮಿ ಇರೋದು ಗೊರಟು ದೊಡ್ಡದಾಗಿರುತ್ತೆ ಆ ತರದ ಮಾವಿನಕಾಯಿಯಲ್ಲಿ ಈ ರೀತಿ ಮಾಡೋಕೆ ಸಾಧ್ಯ ಇಲ್ಲ ಆದಷ್ಟು ನೀವು ಗುಳ ಇರುವ ಈ ಥರದ ಮಾವಿನಕಾಯಿಯನ್ನೇ ತೆಕ್ಕೊಳ್ಳಿ ಒಳ್ಳೆ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಇನ್ನು ನೋಡಿ ನಿಮಗೆ ಬೇಕಾದ ಶೇಪಿನಲ್ಲಿ ಇದನ್ನು ಕಟ್ ಮಾಡಿಕೊಳ್ಬೋದು ನಾನಿಲ್ಲಿ ಈ ಥರ ಕಟ್ ಮಾಡ್ತಾ ಇರೋದಷ್ಟೇ ಕೆಲವು ಜನರು ಮ್ಯಾಂಗೋ ಕ್ಯಾಂಡಿ ಎಲ್ಲ ಒಳ್ಳೆ ಕಲರ್ಫುಲ್ ಆಗಿರಲಿ ಅಂತ ಫುಡ್ ಕಲರನ್ನು ಉಪಯೋಗಿಸಿ ಮಾಡ್ತಾರೆ ಆದರೆ ನಾನು ಅದೇನೂ ಬಳಸೋದಿಲ್ಲ ಬರೀ ನ್ಯಾಚುರಲ್ ಆದ ಮ್ಯಾಂಗೋ ಫ್ಲೇವರ್ ಹಾಕು ಮ್ಯಾಂಗೋವಿನ ಕಲರ್ ಮಾತ್ರ ಕಾಣುತ್ತಷ್ಟೇ ಈಗ ನೋಡಿ ಎಲ್ಲ ಮಾವಿನಕಾಯಿಯನ್ನು ಕಟ್ ಮಾಡಿ ತೆಕ್ಕೊಂಡಿದ್ದೇನೆ ಇನ್ನೊಂದು ಪ್ಯಾನಿನಲ್ಲಿ ಸ್ವಲ್ಪ ನೀರು ತೆಕ್ಕೊಂಡು ಅದನ್ನು ಬಿಸಿ ಕಿಡೋಣ ಆಮೇಲೆ ನಾವು ಕಟ್ ಮಾಡಿದ ಈ ಮಾವಿನಕಾಯಿಯ ಹೋಳುಗಳನ್ನು ಆ ನೀರಿಗೆ ಹಾಕೋಣ ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಬೇಯಿಸಿ ತೆಗಿಬೇಕು ಜಾಸ್ತಿ ಹೊತ್ತು ಬೇಯಿಸುವ ಅಗತ್ಯ ಇಲ್ಲ ಜಾಸ್ತಿ ಬೇಯಿಸಿದರೆ ಅದೆಲ್ಲ ಹುಡಿ ಹುಡಿ ಆಗುತ್ತೆ ಆದ ಕಾರಣ ಬರೀ ಎರಡು ನಿಮಿಷ ಇದನ್ನು ನೀರಿನಲ್ಲಿ ಬೇಯಿಸಿದ ನಂತರ ಕೂಡಲೇ ಅದನ್ನು ನಾವು ನೀರಿನಿಂದ ತೆಗಿಬೇಕು ನೋಡಿ ಈಗ ಆಫ್ ಮಾಡಿದ್ದೇನೆ ಇನ್ನು ಇದನ್ನು ನೀರಿನಿಂದ ತೆಗೆದು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ಳೋಣ ಇಲ್ಲಿ ನೋಡಿ ಮಾವಿನಕಾಯಿಯ ಹೋಳುಗಳು ಜಾಸ್ತಿ ಬೆಂದಿಲ್ಲ ಅರ್ಧ ಬೆಂದಿವೆ ಅಷ್ಟೇ ನಾವು ಮುಟ್ಟಿದ್ರೆ ಅದು ತುಂಡಾಗಬಾರ್ದು ಆ ಥರ ಇರಬೇಕು ನೋಡಿ ಎಲ್ಲವನ್ನು ನಾನು ನೀರಿನಿಂದ ತೆಗೆದಾಗಿದೆ ಇನ್ನು ಇದನ್ನು ಸ್ವಲ್ಪ ಹೊತ್ತು ತಣಿಯೋಕ್ಕೆ ಬಿಡೋಣ ಅದು ಚೆನ್ನಾಗಿ ತಣಿದ ನಂತರ ನಾನಿಲ್ಲಿ ಒಂದು ಗಾಜಿನ ಬಾಟ್ಲಿನಲ್ಲಿ ಈ ಮಾವಿನಕಾಯಿಯ ಹೋಳುಗಳನ್ನೆಲ್ಲ ಹಾಕಿಡ್ತಾ ಇದ್ದೇನೆ ಆಮೇಲೆ ನಾವು ಇದಕ್ಕೆ ಮೇಲಿಂದ ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಡಬೇಕು ಒಂದು ಹತ್ತು ಟೀ ಸ್ಪೂನ್ ಆದರೂ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಆ ಬಾಟ್ಲನ್ನು ಈ ಥರ ಶೇಕ್ ಮಾಡಿಕೊಡಿ ಆಮೇಲೆ ವಾಪಸ್ಸು ಮೇಲಿಂದ ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಡೋಣ ಆಮೇಲೆ ಈ ಬಾಟ್ಲನ್ನು ಮುಚ್ಚಿ ಎರಡು ದಿನ ಹಾಗೆಯೇ ಬಿಡೋಣ ಎರಡು ದಿನ ಆಗುವಾಗ ಆ ಸಕ್ಕರೆಯೆಲ್ಲ ಕರಗಿ ಚೆನ್ನಾಗಿ ನೀರಾಗತ್ತೆ ಮತ್ತೆ ಆ ಮಾವಿನಕಾಯಿ ಸಕ್ಕರೆಯನ್ನೆಲ್ಲ ಹೀರಿಕೊಳ್ಳುತ್ತೆ ಈಗ ನೋಡಿ ಕರೆಕ್ಟಾಗಿ ಎರಡು ದಿನ ಕಳೆದಿದೆ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಇನ್ನು ಮುಚ್ಚಳವನ್ನು ತೆಗೆದ್ರೆ ನೋಡಿ ಈ ಥರ ಇರುತ್ತೆ ಮಾವಿನಕಾಯಿಯ ಹೂಳುಗಳು ಸಕ್ಕರೆಯನ್ನೆಲ್ಲ ಹೀರಿಕೊಂಡು ಸಿಹಿ ರುಚಿಯಲ್ಲಿರುತ್ತೆ ಇನ್ನೊಂದು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಈ ಸಕ್ಕರೆ ನೀರನ್ನು ಫಸ್ಟ್ ನಾವು ಹಾಕಿಕೊಡ್ಬೇಕು ಇನ್ನಿದು ಸ್ವಲ್ಪ ಹೊತ್ತು ಬಿಸಿ ಆಮೇಲೆ ನಾವು ಮಾವಿನಕಾಯಿಯ ಹೋಳುಗಳನ್ನು ಕೂಡ ಇದೇ ಸಕ್ಕರೆ ನೀರಿಗೆ ಆಡ್ ಮಾಡಿ ಕೊಡೋಣ ಇನ್ನು ನಾವು ಮೀಡಿಯಂ ಫ್ಲೇಮಿನಲ್ಲಿ ಇಟ್ಟು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾ ಸಕ್ಕರೆ ಎಲ್ಲ ಪಾಕ ಆಗುವವರೆಗೂ ಚೆನ್ನಾಗಿ ಕಾಯಿಸಿ ತೆಗಿಬೇಕು ಸ್ವಲ್ಪ ಹೊತ್ತು ಕಾಯಿಸಿದಾಗ ಆ ಸಕ್ಕರೆಯಲ್ಲಿರುವ ನೀರಿನ ಅಂಶ ಎಲ್ಲ ಆರಿ ಹೋಗಿ ಗಟ್ಟಿಯಾಗತ್ತೆ ಇಲ್ಲಿ ನಾವು ಬೇಗ ಆಗಲಿ ಅಂತ ದೊಡ್ಡ ಫ್ಲೇಮಿನಲ್ಲಿ ಇಟ್ಟು ಈ ತರ ಮಾಡೋಕೆ ಹೋಗಬೇಡಿ ಆ ತರ ಮಾಡಿ ಸಕ್ಕರೆ ಎಲ್ಲ ಬೇಗನೆ ಸೀದು ಹೋಗುವ ಚಾನ್ಸ್ ಇದೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ಪಾಕ ಆಗ್ತಾ ಬಂತು ಇನ್ನೊಂದ್ ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ಆಫ್ ಮಾಡೋಣ ಸಕ್ಕರೆ ಎಲ್ಲ ಚೆನ್ನಾಗಿ ಪಾಕ ಆಗುವಾಗ ಈ ತರ ಬಿಳಿಯದಾದ ನೊರೆ ಎಲ್ಲ ಕಾಣಿಸಿಕೊಳ್ಳುತ್ತೆ ಕೈಯಿಂದ ಈ ತರ ಸ್ವಲ್ಪ ಮುಟ್ಟಿ ನೋಡಿದಾಗ ನೋಡಿ ಈ ಥರ ನೂಲಿನ ಥರದಲ್ಲಿ ಬರುತ್ತೆ ಇದಾಗಿದೆ ಇದನ್ನು ಇನ್ನು ಆಫ್ ಮಾಡೋಣ ಆಮೇಲೆ ಇದರಿಂದ ನಾವು ಮಾವಿನಕಾಯಿಯ ಹೋಳುಗಳನ್ನೆಲ್ಲ ತೆಗೆದು ಒಂದು ಒಣಗಿದ ಪ್ಲೇಟಿಗೆ ಹಾಕಿಡೋಣ ಇದನ್ನು ಸ್ವಲ್ಪ ಹೊತ್ತು ತಣಿಯೋಕ್ಕೆ ಬಿಡೋಣ ಈಗ ನೀವು ತಿಂದು ನೋಡಿದರೆ ಕೈಗೆಲ್ಲ ಅಂಟುತ್ತೆ ಆ ಕೈಗೆ ಅಂಟದೆ ಇರಬೇಕಾದ್ರೆ ನಾವು ನೋಡಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಹುಡಿ ಮಾಡಿ ಅದಕ್ಕೆ ಹಾಕಬೇಕು ಆಗ ಕೈಗೆಲ್ಲ ಅಂಟೋದಿಲ್ಲ ನೋಡಿ ಇಲ್ಲಿ ನಾನು ನಾಲ್ಕು ಟೀ ಸ್ಪೂನು ಸಕ್ಕರೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಹುಡಿ ಮಾಡಿ ತಕ್ಕೊಂಡಿದ್ದೇನೆ ಇನ್ನು ನೋಡಿ ಈ ಸಕ್ಕರೆಯ ಹುಡಿಯನ್ನು ನೋಡಿ ಇದರ ಮೇಲಿಂದ ಈ ಥರ ಹಾಕಿಕೊಡಬೇಕು ಈ ಥರ ನಾವು ಹಾಕಿದಾಗ ಆ ಅಂಟೆಲ್ಲ ಹೋಗುತ್ತೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ನಮ್ಮ ಮ್ಯಾಂಗೋ ಕ್ಯಾಂಡಿ ಸಿಕ್ಕುತ್ತೆ ಸಕ್ಕರೆ ಹುಡಿ ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಅಂದರೆ ಮಾವಿನಕಾಯಿ ಸ್ವಲ್ಪ ಹುಡಿ ಇರುವ ಕಾರಣ ಅಂಟಂಟಾಗಿರುತ್ತೆ ಆ ಅಂಟೆಲ್ಲ ಹೋಗೋಕೆ ನಾವು ಸ್ವಲ್ಪ ಸಕ್ಕರೆ ಹುಡಿಯನ್ನು ಈ ಥರ ಹಾಕಿಕೊಡಲೇಬೇಕು ಫಸ್ಟ್ ಹುಡಿ ಮಾಡಿದ ಸಕ್ಕರೆ ಸಾಕಾಗಲಿಲ್ಲ ಅದ ಕಾರಣ ವಾಪಸ್ಸು ನಾನು ಸ್ವಲ್ಪ ಕೂಡ ಹುಡಿ ಮಾಡಿ ಇದಕ್ಕೆ ಸೇರಿಸಿದ್ದೇನೆ ಇನ್ನು ಎಲ್ಲ ಮಾವಿನಕಾಯಿಯ ಹೋಳುಗಳನ್ನು ಸಕ್ಕರೆ ಹುಡಿಯಲ್ಲಿ ಚೆನ್ನಾಗಿ ಈ ಥರ ಅದ್ದಿ ತೆಗೆದು ಒಂದು ಪ್ಲೇಟಿಗೆ ಹಾಕೋಣ ಈಗ ನೋಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವ ಟೇಸ್ಟಿಯಾದ ಮಾವಿನಕಾಯಿಯ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗ್ಬೋದು ಇನ್ನು ನಾವು ಇದನ್ನು ಒಣಗಿದ ಬಾಟ್ಲಿನಲ್ಲಿ ಹಾಕಿಟ್ರೆ ಬೇಕಾದಾಗ ಅದನ್ನು ನಾವು ತಿನ್ನೋಕೆ ಉಪಯೋಗಿಸ್ಬೋದು ಈ ತರ ಮಾಡಿದ್ದು ತುಂಬಾ ಟೈಮಿಗೆ ಹಳಗದಿಲ್ಲ ನೀವು ಹಾಗೆಯೇ ಇಡಬಹುದು ಅಥವಾ ನೀವು ಫ್ರಿಡ್ಜ್ ನಲ್ಲಿ ಕೂಡ ಇಡಬಹುದು ಇದನ್ನು ಅಕ್ಕಿಗೆಲ್ಲ ಶಾಪಿನಿಂದ ಕ್ಯಾಂಡಿ ಎಲ್ಲ ತಂದು ಕೊಡುವ ಬದಲು ಈ ತರ ಮನೆಯಲ್ಲಿ ಫ್ರೆಶ್ ಆಗಿ ಕ್ಯಾಂಡಿ ಮಾಡಿ ಕೊಟ್ಟು ನೋಡಿ ಆರೋಗ್ಯಕ್ಕೆ ಕೂಡ ಇದು ತುಂಬಾನೇ ಒಳ್ಳೇದು ಕೆಮಿಕಲ್ ಏನು ಆಡ್ ಮಾಡಲಿಲ್ಲ ಇದಕ್ಕೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ನನ್ನ ಚಾನಲ್ ಅನ್ನು ನೋಡೋರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಬೈ ಬಾಯ್ ಥ್ಯಾಂಕ್ ಯು